ಸಂದರ್ಭಗಳಲ್ಲೂ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಮನೆ ಮನೆಗೆ ಒಂದು ಕಸವನ್ನು ಹೋಗಿ ತರುವಂತ ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆ ಇವತ್ತು ಮಾಡ್ತಾ ಇದೆ. ಆದರೆ ಇನ್ನೂ ಕೂಡ ಜನರು ಎಚ್ಚೆತ್ತುಕೊಳ್ಳಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಶಾಲಾ ಮಕ್ಕಳು ತಮ್ಮ ಬೀದಿ ನಾಟಕಗಳನ್ನು ಮಾಡಿ ಜನರಿಗೆ ಮನಸ್ಸಿಗೆ ನೀಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ದಯಮಾಡಿ ತಮ್ಮ ಕಸವನ್ನು ಮನೆ ಬಾಗಿಲಿಗೆ ಬರುವಂತ ಕಸವ ವಿಲೇವಾರಿ ಮಾಡುವಂತ ಕಸದವರಿಗೆ ಕೊಡಿ. ಆದಷ್ಟು ಜನರು ತಮ್ಮ ಮನೆಯ ಕಸಗಳನ್ನು ವಿಂಗಡಣೆ ಮಾಡಿ ಪ್ಲಾಸ್ಟಿಕ್ ಹಾಗೂ ಕರಗದಿರುವಂತ ಇನ್ನು ಇತ್ಯಾದಿ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಪರೇಟ್ ಆಗಿ ಹಾಗೂ ಗೊಬ್ಬರಕ್ಕೆ ಉಪಯೋಗಿಸುವಂತ ನಿತ್ಯ ಉಪಯೋಗಿ ವಸ್ತುಗಳನ್ನು ಸಪರೇಟ್ ಆಗಿ ಆದಷ್ಟು ಬೇಗ ಜನರೇ ವಿಂಗಡಣೆ ಮಾಡಿ ಮನೆ ಮನೆಯಿಂದಲೇ ನಮ್ಮ ಮನೆ ಮಾಡಿಗೆ ಬರುವಂತ ಕಸವನ್ನು ತೆಗೆದುಕೊಂಡು ಹೋಗುವ ಮಹಾನಗರ ಪಾಲಿಕೆಯ ಸಿಬ್ಬಂದಿಯವರಿಗೆ ಕೊಡಬೇಕಾಗಿ ನಾನು ಈ ಮೂಲಕ ಹೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ಅಲ್ಲದೆ ಮಾರ್ಕೆಟ್ ಹೋಗುವಂತ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಇನ್ನು ಸಾರ್ವಜನಿಕರ ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ಸ್ವಚ್ಛ ಮಂಗಳೂರು ಎಂಬ ಒಂದು ಹೆಸರಿಗೆ ತಕ್ಕದಾಗಿ ನಾವು ನಮ್ಮ ಮಹಾನಗರ ಪಾಲಿಕೆಯನ್ನು ಮುಂದೆ ಹೋಗಬೇಕು. ಪ್ರತಿಯೊಬ್ಬ ನಾಗರಿಕನು ಇದು ನನ್ನ ಕರ್ತವ್ಯ ಎಂಬ ಭಾವನೆಯಿಂದ ನಮ್ಮ ಮನೆಯಿಂದಲೇ ಪ್ರಾರಂಭಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಇವತ್ತು ಬೀದಿ ನಾಟಕವನ್ನು ಮಾಡಿದಂತಹ ಗುಜರಾತ್ ಶಾಲೆಯ ಮಕ್ಕಳಿಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತಿಯೊಬ್ಬ ನಾಗರಿಕನು ತನ್ನನ್ನು ತಾನು ಈ ಸಮಾಜದ ಒಬ್ಬ ಅಂಗ ಎಂಬ ಒಂದು ಭಾವನೆಯಿಂದ ನಮ್ಮ ಮನೆಯಿಂದಲೇ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮೆಲ್ಲರಿಗೆ ಒಂದು ಮನವಿಯನ್ನು ಮಾಡಿದ ಮಂಗಳೂರು ಸಿಟಿ ಮಂಗಳೂರು ಮಹಾನಗರ ಪಾಲಿಕೆಯ ಹೆಲ್ತ್ ಕಮಿಟಿ ಚೇರ್ಮನ್ ಆಗಿರುವ ನಾಗವೇಣಿ ಮೇಡಮ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಹಾಗೂ ನಮ್ಮೊಂದಿಗೆ ಸಹಕರಿಸಿದ ಎಲ್ರಿಗೂ ಇಲ್ಲಿ ಬಂದಂತ ಗಣ್ಯ ವ್ಯಕ್ತಿಗಳಿಗೆ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಈ ಏರಿಯಾದ ಮಾನ್ಯ ಕಾರ್ಪೊರೇಟರ್ ಆದವರು ಕೂಡ ಇಲ್ಲಿನ ಕಾರ್ಪೊರೇಟರ್ ಆದಂತ ಮೇಡಮ್ ಜಯಂತಿ ಆಚಾರ್ ಕೂಡ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಧನ್ಯವಾದ.